ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಧ್ಯಾತ್ಮ ಜ್ಞಾನ ರಹಸ್ಯ ಭಾಗ ನಾಲ್ಕು ವ್ಯಕ್ತ ಜಗತ್ತಿನ ಮಹಾಕಾಲ ಸಮಯದ ಬಗ್ಗೆ ಭಾಗ ಒಂದು ಎರಡು ಮತ್ತು ಮೂರರಲ್ಲಿ ತಿಳಿದುಕೊಂಡೆವು ಈಗ ಬೇಹದ್ನ ಜಗತ್ತು ಅವ್ಯಕ್ತ ಜಗತ್ತಿನ ಬಗ್ಗೆ ತಿಳಿಯೋಣ ಬೇಹದ್ನ ಜಗತ್ತು ಎಂದರೆ ಕಣ್ಣಿಗೆ ಕಾಣದ ಜಗತ್ತು ತತ್ವಗಳು ಪರಿವರ್ತನೆಯಾಗುತ್ತಲೇ ಇರುತ್ತವೆ ಭೂಮಿ ಮೇಲೆ ಪಂಚ ತತ್ವಗಳು ಇದ್ದಂತೆ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಯ ತತ್ವಗಳಿವೆ ಕೆಲವೊಂದರಲ್ಲಿ ಎರಡು ತತ್ವ ಇನ್ನು ಕೆಲವು ಗ್ರಹಗಳಲ್ಲಿ ಮೂರು ತತ್ವ ನಾಲ್ಕು ತತ್ವಗಳಲ್ಲಿ ಸೃಷ್ಟಿ ಇರುತ್ತದೆ ಹೀಗೆ ಅನಂತ ಕೋಟಿ ತತ್ವಗಳಿವೆ ಮೇಲೆ ಹೋದಂತೆಲ್ಲ ಒಂದೊಂದು ಆತ್ಮದ ತತ್ವಗಳು ಒಂದರಿಂದ ಇನ್ನೊಂದಕ್ಕೆ ಭಿನ್ನ ಭಿನ್ನವಾಗಿರುತ್ತದೆ ಉದಾಹರಣೆಗೆ ವಾಯುವಿನಲ್ಲಿ ಕಾರ್ಬನ್ ಮೋನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹೀಗೆ ಬಹಳಷ್ಟು ತತ್ವಗಳಿವೆ ಹೀಗೆ ಭೂಮಿಯಲ್ಲೂ ಕೂಡ ಅನೇಕ ತತ್ವಗಳಿವೆ ಉದಾಹರಣೆಗೆ ಬೆಳ್ಳಿ ಬಂಗಾರ ಕಲ್ಲು ಇತ್ಯಾದಿ ಎಷ್ಟೆಲ್ಲ ತತ್ವಗಳಿವೆ ಹಾಗಾದರೆ ಈ ಎಲ್ಲ ತತ್ವಗಳು ಯಾರ ಸಂಕಲ್ಪದಿಂದ ಸೃಷ್ಟಿಯಾಗುತ್ತಿವೆ ಯಾವುದೇ ಸೃಷ್ಟಿಯಾಗಲಿ ಅದು ಮೊದಲು ಸೂಕ್ಷ್ಮದಲ್ಲಿ ಸೃಷ್ಟಿಯಾಗಿ ನಂತರ ಸ್ಥೂಲಕ್ಕೆ ಬರುತ್ತದೆ ಅನೇಕ ತತ್ವಗಳು ಅನೇಕ ಬ್ರಹ್ಮಾಂಡಗಳು ಅಂದರೆ ಅನೇಕ ಅನೇಕ ಪರಂ ಆತ್ಮ ಶಿವರು ಕೂಡ ಇದ್ದಾರೆ ಅನೇಕ ಅನೇಕ ಬ್ರಹ್ಮಾಂಡಗಳು ಅಂದರೆ ಅನೇಕ ತತ್ವಗಳು ರೂಪ ಬಣ್ಣ ಅನೇಕ ಅನೇಕ ಅನಂತವಾಗಿವೆ ಒಂದು ಬ್ರಹ್ಮಾಂಡ ಇನ್ನೊಂದು ಬ್ರಹ್ಮಾಂಡದಂತೆ ಇಲ್ಲ ಎಲ್ಲವೂ ಭಿನ್ನ ಭಿನ್ನವಾಗಿವೆ ಇಂದಿನ ಮನುಷ್ಯರಲ್ಲೂ ಕೂಡ ನಾವು ಅನೇಕ ರೂಪ ಬಣ್ಣ ಕಾಣುತ್ತೇವೆ ಒಬ್ಬರ ದೇಹ ಇನ್ನೊಬ್ಬರಂತಿಲ್ಲ ಒಬ್ಬರು ಇನ್ನೊಬ್ಬರಂತಿಲ್ಲ ಕಾರಣ ಪ್ರತಿಯೊಂದು ಆತ್ಮಗಳ ಸ್ವಭಾವ ಸಂಸ್ಕಾರ ಬೇರೆ ಬೇರೆಯೇ ಆಗಿರುತ್ತದೆ ಈ ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರಗಳು ನಮ್ಮ ಅನೇಕ ಜನ್ಮಗಳಿಂದ ಬಂದಿರುತ್ತದೆ ಇದರಿಂದಲೇ ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ರಚನೆಯಾಗುತ್ತದೆ ಆತ್ಮ ಶರೀರ ಬಿಟ್ಟು ಹೋಗುವಾಗ ಅದರೊಂದಿಗೆ ಅದರ ಸಂಕಲ್ಪ ಹೋಗುತ್ತದೆ ಸಂಕಲ್ಪದಲ್ಲಿ ಗುಣ ಸ್ವಭಾವ ಸಂಸ್ಕಾರ ಇದ್ದು ಅದರ ಆಧಾರದ ಮೇಲೆಯೇ ಅದರ ಮುಂದಿನ ಶರೀರ ರಚನೆಯಾಗುತ್ತಾ ಹೋಗುತ್ತದೆ ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ ನೂರು ವರ್ಷ ಬ್ರಹ್ಮನ ಒಂದು ಸೆಕೆಂಡ್ ಭೂಮಿ ಮೇಲೆ ಒಂದು ಲಕ್ಷ ವರ್ಷಗಳಾದರೆ ಬೇಹದನ ಸಮಯ ಕಲ್ಪನೆಗೂ ಸಿಗುವುದಿಲ್ಲ ಮತ್ತು ಇದರ ಬಗ್ಗೆ ಯಾರೂ ಯೋಚಿಸಲಿಕ್ಕೂ ಕೂಡ ಹೋಗುವುದಿಲ್ಲ ನಮ್ಮೆಲ್ಲರ ಬುದ್ಧಿ ಬಹಳ ಸಾಮಾನ್ಯವಾಗಿ ಬಿಟ್ಟಿದೆ ಜ್ಞಾನಿ ಆತ್ಮಗಳು ಮಾತ್ರ ಈ ಸೃಷ್ಟಿ ಮತ್ತು ಸಮಯದ ಬಗ್ಗೆ ಆಲೋಚಿಸುತ್ತಾರೆ ಸೃಷ್ಟಿ ಏಕೆ ಮತ್ತು ಹೇಗೆ ಆಯಿತು ಎಷ್ಟು ಬ್ರಹ್ಮಾಂಡಗಳಿವೆ ಸಮಯ ಹೇಗೆ ನಡೆಯುತ್ತಿದೆ ಇತ್ಯಾದಿ ಇತ್ಯಾದಿ ಬಗ್ಗೆ ಆದರೆ ಸಾಧಾರಣ ಮನುಷ್ಯ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲು ಹೋಗುವುದೇ ಇಲ್ಲ ಇಂದಿನ ದಿನಗಳಲ್ಲಿ ವಿಜ್ಞಾನ ಬಹಳ ಡೆವಲಪ್ ಆಗ್ತಾ ಇದೆ ಮತ್ತು ವಿಜ್ಞಾನಿಗಳು ಬಹಳಷ್ಟು ಅನ್ವೇಷಣೆ ಮಾಡಿ ಜಗತ್ತಿಗೆ ಬ್ರಹ್ಮಾಂಡದ ಬಗ್ಗೆ ತಿಳಿಸುತ್ತಿದ್ದಾರೆ ನಮ್ಮ ಬುದ್ಧಿ ಮೊದಲು ಕೇವಲ ಈ ಭೂಮಿ ಸೂರ್ಯ ಒಂಬತ್ತು ಗ್ರಹಗಳವರೆಗೆ ಮಾತ್ರ ಇತ್ತು ಈಗ ವಿಜ್ಞಾನ ಅದಕ್ಕೂ ಮುಂದೆ ಹೋಗಿ ಬಹಳಷ್ಟು ಬ್ರಹ್ಮಾಂಡಗಳನ್ನು ನೋಡಿ ಅದರ ರಚನೆ ವಿಸರ್ಜನೆ ಬಗ್ಗೆ ತಿಳಿಸುತ್ತಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಈಗ ಸೈನ್ಸ್ ಏಕೆ ಇಷ್ಟು ಡೆವಲಪ್ ಆಗುತ್ತಿದೆ ಯಾರ ಸಂಕಲ್ಪದಿಂದ ಹೀಗೆ ಡೆವಲಪ್ ಆಗ್ತಾಯಿದೆ ಅಂದರೆ ಯಾರೋ ಒಬ್ಬ ಅಥಾರಿಟಿ ಇದ್ದಾನೆ ಅವನು ಸೈನ್ಸ್ನ ಡೆವಲಪ್ ಮಾಡಿ ನಮಗೆ ಏನನ್ನೂ ತಿಳಿಸಲು ಹೊರಟಂತಿದೆ ಭೂಮಿ ಮೇಲಿನ ಜನ ಮೊದಲು ಬಾವಿಯೊಳಗಿನ ಕಪ್ಪೆಗಳಾಗಿ ಬದುಕುತ್ತಿದ್ದರು ಈಗ ತನ್ನಂತೆ ಅನೇಕ ಭೂಮಿಗಳಿವೆ ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಸೃಷ್ಟಿ ಸಾಗರದಷ್ಟಿದೆ ಜ್ಞಾನ ಸಾಗರದಲ್ಲಿ ನಾವು ಮುಳುಗಬೇಕಾಗಿದೆ ನಾವು ಜ್ಞಾನಿಗಳಾಗಬೇಕಾಗಿದೆ ನಾವು ಶಿವನನ್ನು ಈಶ್ವರ ಅನ್ನುತ್ತೇವೆ ಶಿವನಿಗೂ ಒಬ್ಬ ಪರಂ ಈಶ್ವರನಿದ್ದಾನೆ ಪರಮೇಶ್ವರನಿಗೂ ಕೂಡ ಒಬ್ಬ ಪರಮೇಶ್ವರನಿದ್ದಾನೆ ಹಾಗಾದರೆ ಈಶ್ವರ ಯಾರು ಶಿವ ಯಾರು ಈಶಾ ಎಂದರೆ ಇಚ್ಛೆಗಳು ವರಗಳು ಯಾರ ಇಚ್ಛೆಗಳು ಸತ್ಯವಾಗಿರುತ್ತವೋ ಶ್ರೇಷ್ಠವಾಗಿರುತ್ತವೋ ಅವನು ಸತ್ಯಂ ಶಿವಂ ಸುಂದರನು ಶಿವನಿಗೂ ಒಬ್ಬ ಶಿವನಿದ್ದಾನೆ ಅವನ ಮೇಲೆ ಮತ್ತೊಬ್ಬ ಶಿವನಿದ್ದಾನೆ ಹೀಗೆ ಅನಂತಾನಂತ ಶಿವರು ಇದ್ದಾರೆ ಎಂಬ ಜ್ಞಾನವನ್ನು ಸಾಮಾನ್ಯ ಆತ್ಮಗಳು ಒಪ್ಪಿಕೊಳ್ಳುವುದಿಲ್ಲ ಇಂತಹ ಜ್ಞಾನವನ್ನು ಜ್ಞಾನಿ ಆತ್ಮಗಳು ಮಾತ್ರ ಒಪ್ಪಿಕೊಳ್ಳುತ್ತಾರೆ ಎಲ್ಲರ ಆತ್ಮಗಳಲ್ಲಿ ಈ ಸತ್ಯದ ಜ್ಞಾನದ ರೆಕಾರ್ಡ್ ಇದ್ದೇ ಇದೆ ಎಲ್ಲೋ ಆಳದಲ್ಲಿ ಅದು ಹುದುಗಿ ಹೋಗಿದೆ ಅದನ್ನು ಮತ್ತೆ ಮೇಲೆತ್ತಬೇಕು ಆಲಿಸಬೇಕಾಗಿದೆ ನಮ್ಮ ಈ ಜ್ಞಾನ ಒಂದು ಸಂಪೂರ್ಣ ಹೊಸ ಜ್ಞಾನ ಇದು ಯಾವ ಸಾಧು ಸಂತರಲ್ಲಿಯೂ ಕೂಡ ಈ ಜ್ಞಾನ ಸಿಗುವುದಿಲ್ಲ ಶಾಸ್ತ್ರಗಳಲ್ಲಿ ಈ ಹೊಸ ಜ್ಞಾನ ಇಲ್ಲವೇ ಇಲ್ಲ ಎಂದು ಬಾಪೂಜಿಯವರು ಹೇಳುತ್ತಾರೆ ಈ ಸ್ಥೂಲ ಜಗತ್ತಿನ ಸೃಷ್ಟಿಯಾಗಿ ನೂರ ಐವತ್ತು ಬಿಲಿಯನ್ ಪ್ರಕಾಶ ವರ್ಷಗಳಾಗಿವೆ ಇದರ ಸೃಷ್ಟಿ ಹೇಗಾಯಿತು ಏಕಾಯಿತು ಪರಂ ಆತ್ಮರು ಯಾರು ಮಹಾಪರಂ ಆತ್ಮರು ಇವರೆಲ್ಲ ಹೇಗೆ ಸೃಷ್ಟಿಯಾದರು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು ಒಂದು ಬ್ರಹ್ಮಾಂಡ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ ಎಷ್ಟೋ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ ಮತ್ತು ವಿಸರ್ಜನೆ ಕೂಡ ಆಗುತ್ತಾ ಇರುತ್ತವೆ ಪ್ರಳಯ ಮಹಾಪ್ರಳಯ ಇತ್ಯಾದಿ ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಶಿವನು ಸೃಷ್ಟಿಯನ್ನು ಮಾಡಿ ನಂತರ ಪವರ್ ಕಡಿಮೆ ಆದಾಗ ವಿಸರ್ಜನೆಯನ್ನು ಮಾಡುತ್ತಾನೆ ತನ್ನ ಪವರ್ ಕಡಿಮೆಯಾದಾಗ ಶಿವನು ಮಹಾಶಿವನ ಬಳಿ ಹೋಗುತ್ತಾನೆ ಮಹಾಶಿವನು ತನ್ನ ಪವರ್ ಕಡಿಮೆಯಾದಾಗ ತನ್ನ ಸೃಷ್ಟಿಕರ್ತನಾದ ಪರಂ ಮಹಾಶಿವನ ಬಳಿ ಹೀಗೆ ಹೀಗೆ ಪ್ರತಿಯೊಬ್ಬರೂ ತಮ್ಮ ಶಕ್ತಿ ಕಡಿಮೆಯಾದಾಗ ತಮ್ಮ ತಮ್ಮ ಸೃಷ್ಟಿಕರ್ತನನ್ನು ಧ್ಯಾನಿಸಿ ಪುನಃ ಶಕ್ತಿ ಪಡೆಯುತ್ತಾರೆ ಅಂದರೆ ಹೀಗೆ ಎಷ್ಟೋ ರಚನೆಗಳಿವೆ ಮತ್ತು ರಚನಾಕಾರರು ಇದ್ದಾರೆ ಸೃಷ್ಟಿ ಅನಂತ ಅನಂತ ಅಸೀಮವಾಗಿದೆ ಮೇಲೆ ಮೇಲೆ ಹೋದಂತೆ ಸಮಯ ವೇಗ ಬದಲಾಗುತ್ತಾ ಹೋಗುತ್ತದೆ ಅಳತೆಗೂ ಸಿಗದು ಎಣಿಕೆಗೂ ಸಿಗದು ಈ ಸಮಯ ಮತ್ತು ವೇಗ ವಿಜ್ಞಾನಿಗಳು ಸಮಯ ಗತಿಯನ್ನು ವರ್ಷದಿಂದ ಎಣಿಸುತ್ತಾರೆ ಅಂದರೆ ಸೂರ್ಯನ ಗತಿಯ ವರ್ಷದಿಂದ ಲೆಕ್ಕ ಹಾಕುತ್ತಾರೆ ನಮ್ಮ ಸೂರ್ಯನ ಗತಿಯಿಂದ ಇಲ್ಲಿನ ಸಮಯ ಲೆಕ್ಕ ಹಾಕಿದಾಗ ನಮ್ಮ ಬ್ರಹ್ಮಾಂಡದ ಲೆಕ್ಕ ಸಿಗುತ್ತದೆ ಆದರೆ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿಯ ಲೆಕ್ಕಾಚಾರ ಅದರ ಗತಿ ಮತ್ತು ಸಮಯವನ್ನು ಹೇಗೆ ಹುಡುಕುವುದು ನಮ್ಮ ಪ್ರಕಾಶ ವರ್ಷದ ಗತಿಯಿಂದಲೇ ಎಲ್ಲ ಬ್ರಹ್ಮಾಂಡಗಳನ್ನು ಅಳೆದರೆ ಅದು ತಪ್ಪಾಗುತ್ತದೆ ವಿಜ್ಞಾನಿಗಳು ಬಹಳಷ್ಟು ಲೆಕ್ಕಾಚಾರವನ್ನು ಹೇಳಿದ್ದಾರೆ ಆದರೆ ಅವರ ಸಾಧನಗಳು ಪಂಚತತ್ವದಿಂದ ಮಾಡಲ್ಪಟ್ಟ ಸಾಧನಗಳು ಅವರ ಕ್ಯಾಮರಾಗಳಲ್ಲಿ ಎಲ್ಲಿಯವರೆಗಿನ ಸೃಷ್ಟಿ ಕಾಣಸಿಗುತ್ತದೆಯೋ ಅಲ್ಲಿಯವರೆಗಿನ ಜ್ಞಾನ ನೀಡಿದ್ದಾರೆ ನಾಸಾದವರು ಗ್ಯಾಲಕ್ಸಿ ಮತ್ತು ಬ್ಲ್ಯಾಕ್ ಹೋಲ್ಗಳ ಬಗ್ಗೆ ಮತ್ತು ಮುಂದುವರೆದು ಬ್ರಹ್ಮಾಂಡದ ಜ್ಞಾನವನ್ನು ನೀಡುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಮೀರಿದ ಪರಂ ಸತ್ಯವೊಂದಿದೆ ಒಂದು ಜ್ಞಾನ ಎನ್ನುವುದು ಇದ್ದೇ ಇದೆ ಪಂಚತತ್ವಗಳಿಂದ ಮುಂದೆ ಹೋಗಿ ನಾವು ಪರಂ ತತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮನ ಸ್ಥಿತಿ ಸತೋಪ್ರಧಾನವಾಗಿದ್ದರೆ ಅವನಲ್ಲಿ ಪರಂ ತತ್ವವಿರುತ್ತದೆ ಜ್ಞಾನವನ್ನು ತಿಳಿಯಲು ಆತ್ಮನ ಸ್ಥಿತಿ ಬಹಳ ಉನ್ನತವಾಗಿರಬೇಕು ಶಿವನು ತಾಮಸನಾಗಿ ಬ್ರಹ್ಮಾಂಡದ ವಿಸರ್ಜನೆ ಮಾಡಿ ಮಹಾಶಿವನ ಸೂಕ್ಷ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತಾನೆ ಇಲ್ಲಿಯ ಪರಂಧಾಮದಲ್ಲಿ ಸ್ವಲ್ಪ ಕಾಲ ಶಿವನು ಇದ್ದು ವಿಶ್ರಾಂತಿಯನ್ನು ಪಡೆಯುತ್ತಾನೆ ಇಲ್ಲಿ ಪರಂ ತತ್ವದ ಅಂಶ ಆರು ಪರ್ಸೆಂಟಷ್ಟು ಇರುವುದರಿಂದ ಇಲ್ಲಿಯ ಸೈಲೆಂಟ್ ಝೋನ್ನಲ್ಲಿ ಇದ್ದ ಶಿವರು ಮತ್ತೆ ತಮಗೆ ಇಚ್ಛೆಯಾದಾಗ ಪರಂ ಮಹಾಶಿವನ ಅನುಮತಿ ಪಡೆದು ಬ್ರಹ್ಮಾಂಡಗಳ ರಚನೆ ಮಾಡಲು ಹೊರಡುತ್ತಾರೆ ಅನಂತ ಶಿವರು ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯನ್ನು ಮಾಡುತ್ತಾರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಮಹಾಬ್ರಹ್ಮಾಂಡದಲ್ಲಿ ಸುತ್ತುತ್ತಿದ್ದರೆ ಮಹಾಬ್ರಹ್ಮಾಂಡಗಳೆಲ್ಲವೂ ಪರಂ ಮಹಾಬ್ರಹ್ಮಾಂಡಗಳಲ್ಲಿ ಸುತ್ತುತ್ತಿವೆ ವಿಜ್ಞಾನಿಗಳು ನೂರ ಐವತ್ತು ಪ್ರಕಾಶ ವರ್ಷದವರೆಗಿನ ಬ್ರಹ್ಮಾಂಡಗಳನ್ನು ಗ್ಯಾಲಕ್ಸಿ ಎಂದು ಕರೆಯುತ್ತಾರೆ ಗ್ಯಾಲಕ್ಸಿಯ ನಟ್ಟ ನಡುವೆ ಪ್ರಕಾಶ ಅಂದರೆ ಪರಂ ಲೈಟ್ ಇದೆ ಈ ಗ್ಯಾಲಕ್ಸಿಗಳ ಒಳಗೆ ಅನಂತ ಕೋಟಿ ಸೂರ್ಯ ಲೋಕಗಳಿವೆ ಮಹಾಬ್ರಹ್ಮಾಂಡವನ್ನು ಆಕಾಶಗಂಗಾ ಎಂದು ಕೂಡ ಹೇಳುತ್ತೇವೆ ವಿಜ್ಞಾನಿಗಳು ಇದನ್ನು ಮಿಲ್ಕಿ ವೇ ಎನ್ನುತ್ತಾರೆ ಹೀಗೆ ಈ ಜ್ಞಾನ ವಿಶಾಲವಾದ ಜ್ಞಾನ ಅನಂತ ಜ್ಞಾನ ಈ ಜ್ಞಾನದಲ್ಲಿ ಮುಳುಗಿ ಮಿಂದು ಹೇಳಬೇಕಾಗಿದೆ ಪರಂಶಾಂತಿ